थोड़े फिफ्थ सेमिस्टर बीकॉम अडवांस्ड अकाउंटिंग जनरल इंश्योरेंस कंपनी अकाउंट्स ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು ಒಂದು ಸ್ವಲ್ಪ ಸಿಂಪಲ್ ಕ್ವಶನ್, ಬಟ್ ತುಂಬಾ ಟ್ವಿಸ್ಟ್ ಗಳಿದೆ ಇಲ್ಲಿ. ನಿಮ್ಗೇನು ಜಾಸ್ತಿ ಏನು ಕೇಳಿಲ್ಲ, ಅವನು ಕೇಳಿರೋದು ಬರೀ ಪ್ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್ ಅಂತ ಮಾತ್ರ ಕೇಳಿರೋದು. ಓಕೆನಾ? ಫಸ್ಟ್ ಕ್ವಶನ್ ಓದೋಣ, ಅನಲೈಸ್ ಮಾಡೋಣ, ಆಮೇಲೆ ಏನ್ ಮಾಡಬೇಕು ಏನಿಲ್ಲ ಅನ್ನೋದು ಯೋಚನೆ ಮಾಡೋಣ. ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಆಫ್ ಯುನೈಟೆಡ್ ಫೈರ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ರಿಲೇಟಿಂಗ್ ಟು 2009 and 10 ಅಂತ ಹೇಳಿದ್ದಾರೆ. ಇದು ತುಂಬಾ ಹಳೆ ಕ್ವಶನ್ ಪೇಪರ್ ಅಲ್ಲಿ 2011 ಅಲ್ಲಿ ಈ ಕ್ವಶನ್ ಬಂದಿತ್ತು 100 marks ಇದ್ದಾಗ. ಈಗ ನೋಡೋಣ ಏನಾಗಿದೆ ಅಂತ. ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆನ್ 1/4/2009 ಅಟ್ 50% 1,80,000 ಅಂತ ಹೇಳ್ತಿದ್ರೆ, ಅಡಿಷನಲ್ ರಿಸರ್ವ್ 36,000, ಎಸ್ಟಿಮೇಟೆಡ್ ಲಯಬಿಲಿಟಿ ಫಾರ್ ಕ್ಲೇಮ್ಸ್ ಇಂಟಿಮೇಟೆಡ್ ಆನ್ 1/4/2009 ಅಂತ ಇದೆ. ಇದು ಏನದು ಕ್ಲೇಮ್ಸ್ ಇಂಟಿಮೇಟ್ ಮಾಡಿದೀವಿ ಬಂದ್ ತಗೊಂಡಿಲ್ಲ ಅಂತ ಹೇಳಿ ಓಪನಿಂಗ್ ಡೇಟ್ ಅರ್ಥ ಆಗ್ತಿದ್ಯಾ? ಇದೇನಿದು ಓಪನಿಂಗ್ ಡೇಟ್, ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಓಪನಿಂಗ್ ಡೇಟ್. ಹಾಗೆ ಆನ್ 31st March 2010 ಅಂತ ಇದೆ, ಇದು ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಕರೆಂಟ್ ಇಯರ್. ಕ್ಲೇಮ್ಸ್ ಪೇಯ್ಡ್, ಲೀಗಲ್ ಎಕ್ಸ್ಪೆನ್ಸಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ರೀಇನ್ಶೂರೆನ್ಸ್ ರಿಕವರೀಸ್, bad debts, premium received, premium on reinsurance accepted, premium on reinsurance ceded, commission on direct business, commission on reinsurance ceded, accepted and ceded, management expenses, interest and dividends, profit on sale of investment ಅಂತ ಹೇಳಿದ್ದಾರೆ. ಕರೆಕ್ಟಾ? ಈಗ ಈ ಕ್ವಶನ್ ಅಲ್ಲಿ ಒಂದು ಇಂಡೈರೆಕ್ಟ್ ಕ್ವಶನ್ ಇದೆ, ಅದು ಏನು ಅಂತ ಹೇಳ್ತೀನಿ. ಕ್ರಿಯೇಟ್ ರಿಸರ್ವ್ ಆನ್ 31st March 2010 ಸೇಮ್ ಆಸ್ ಆನ್ 1st April 2009 ಅಂತ ಇದೆ. ಓಕೆನಾ? ಇದರಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಶೆಡ್ಯೂಲ್ ನಂಬರ್ 1 ಮಿಸ್ಟೇಕ್ ಮಾಡೋದಕ್ಕೆ ಎಲ್ಲಾ ಸಾಧ್ಯತೆಗಳು ಈ ಪಾಯಿಂಟ್ ಅಲ್ಲಿ ಇದೆ. ಏನು ಅಂತ ನೋಡಿ, ಈ ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಅದೇ ಉದ್ದೇಶ. ಓಕೆನಾ? ಇಲ್ಲ ಅಂದ್ರೆ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ. ಎಲ್ಲ ಬಾಕಿ ಎಲ್ಲ ಐಟಮ್ಸ್ ಗೊತ್ತಿದೆ ನಮ್ಗೆ, ಬಟ್ ಇದೊಂದ್ ಪಾಯಿಂಟ್ ಮಾತ್ರ ನಾವು ತಿಳ್ಕೊಳ್ಬೇಕಾಗಿರೋದು. ಫಸ್ಟ್ ಈಗ ಶೆಡ್ಯೂಲ್ ನಂಬರ್ 1 ಪ್ರಿಪೇರ್ ಮಾಡಬೇಕು. ಕರೆಕ್ಟಾ? ಈಗ ಶೆಡ್ಯೂಲ್ ನಂಬರ್ 1 ಪ್ರಿಪೇರ್ ಮಾಡೋಣ. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ, ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಪ್ರೀಮಿಯಂ ರಿಸೀವ್ಡ್ ಅಂತ ಇದೆ ನೋಡಿ. ಇದ್ಯಾ? ಇದೆ. ಎಷ್ಟಿದೆ? 4,86,000 ರುಪೀಸ್ ಇದೆ. ಇದಕ್ಕೆ ಏನಾದ್ರೂ ಆಡ್ ಮಾಡುವಂತ ಐಟಮ್ಸ್ ಇದೆಯಾ ಅಂದ್ರೆ, ಇದೆ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಇದೆ. ಕರೆಕ್ಟಾ? ಇದೆಯಾ? ಇದೆ. ಅದ್ರ ಕೆಳಗಡೆ ಇದೆ ನೋಡಿ 32,000. ಹಾಗೆ ರೀಇನ್ಶೂರೆನ್ಸ್ ಸೀಡೆಡ್ ಕೂಡ ಇದೆ ನೋಡಿ. ಇದೆಯಾ? ಕಾಣಿಸ್ತಾ ನಿಮ್ಗೆ? ಅದನ್ನು ಅದ್ರ ಕೆಳಗಡೆ ಇದೆ, 43,000 ಇದೆ. ಅಲ್ಲಿಗೆ 4,75,000 ಆಯ್ತು. ಏನಾದ್ರೂ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ ಇದೆಯಾ, ಐ ಮೀನ್ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇದೆಯಾ ಅಂದ್ರೆ ಏನು ಇಲ್ಲ. ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅನ್ನ ಮಾಡ್ಬೇಕು. ಕರೆಕ್ಟಾ? ಪ್ಲೀಸ್, ಇದೊಂದೇ ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್, ಇದೆಲ್ಲ ನೀವೇ ಮಾಡ್ಬೋದು, ಆದ್ರೂ ನಾನು ಮಾಡ್ತೀನಿ. ಓಕೆನಾ? ಫಸ್ಟ್ ಏನ್ ಮಾಡ್ಬೇಕಂತೆ, ಓಪನಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಹೌದಾ, ಯಾವ ಡೇಟ್ ಅಲ್ಲಿ ಕೊಟ್ಟಿದ್ದಾನೆ ಅಂದ್ರೆ 1/4/2009 ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟಂತ ಹೇಳ್ತಿದ್ದಾನೆ? 1,80,000 ಅಂತ ಹೇಳ್ತಾನೆ. ಹೌದಾ? ಅಡಿಷನಲ್ ಬೇರೆ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 36,000 ಕೊಟ್ಟಿದ್ದಾನೆ. ಕರೆಕ್ಟಾ? ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 2,00,000. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವತ್ ಮಾಡೋದು? 31st March 2010 ಅಲ್ಲಿ. ಕರೆಕ್ಟಾ? ದಯವಿಟ್ಟು ಇದೊಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವನು ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 1/4/2009 ಅಂತ ಹೇಳಿ ಅಲ್ಲಿ ಅಟ್ 50% ಅಂತ ಹೇಳಿದ್ದಾನೆ. ಕ್ವಶನ್ ನೋಡಿ, ಹೌದಾ? ಅಟ್ 50% ಅಂತ ಹೇಳ್ತಿದ್ದಾನೆ. ಅಲ್ಲಿಗೆ ನೋಡಿ, ಹೋದ ವರ್ಷದ್ದು ಅಥವಾ ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್, ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ,
ನೆಟ್ ಪ್ರೀಮಿಯಂ ಮೇಲೆ 50% ಮಾಡಿರೋದು ಕರೆಕ್ಟಾ ಹಾಗಾದ್ರೆ 50% ಗೆ 1,80,000 ಆದ್ರೆ 100% ಎಷ್ಟು ಆಗುತ್ತೆ ಗೊತ್ತಲ್ವಾ ಕ್ಯಾಲ್ಕುಲೇಟರ್ ಏನು ತಗೊಳ್ತಿದೆ ಈಸಿಯಾಗಿ ಹೇಳಬಹುದು ಇದು 50% ಆದ್ರೆ 100% ಗೆ 3,60,000 ಆಗುತ್ತೆ ಕರೆಕ್ಟಾ ಎಸ್ ಆರ್ ನೋ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದಾನೆ ಕೀಪ್ ಸೇಮ್ ರಿಸರ್ವ್ ಆಸ್ ಆನ್ ಯಾವ ತರ ಮೇಂಟೈನ್ ಮಾಡಿದ್ದಾನೆ 1/4/2009 ಅಲ್ಲಿ ಯಾವ ತರ ಮೇಂಟೈನ್ ಮಾಡಿದ್ದಾನೆ 31st March 2010 ಗೂ ಹಾಗೆ ಮೇಂಟೈನ್ ಮಾಡಿ ಅಂತ ಹೇಳಿದಾನೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಏನೋ ತಮ್ಮ ಈಗ 50% ಮಾಡ್ತೀವಿ ಅವನು ಹೇಳಿದ್ರು ಹೇಳದೇ ಇದ್ರು ಮಾಡ್ಬಿಡ್ತೀವಿ ಆದ್ರೆ ಕ್ವೆಶ್ಚನ್ ಅಲ್ಲಿ ಏನಪ್ಪ ಅಂದ್ರೆ ಅಡಿಷನಲ್ ರಿಸರ್ವ್ ಬೇರೆ ಇದೆ ಅಲ್ವಾ ಅಡಿಷನಲ್ ರಿಸರ್ವ್ ಎಷ್ಟಿದೆ ಇಲ್ಲಿ 36,000 ಅಂದ್ರೆ ಹೋದ ವರ್ಷದ್ದು ಹೋದ ವರ್ಷದ ಟೋಟಲ್ ಪ್ರೀಮಿಯಂ ಅಥವಾ ನೆಟ್ ಪ್ರೀಮಿಯಂ ಎಷ್ಟಿತ್ತು ಎಷ್ಟಿತ್ತಪ್ಪ 3,60,000 3,60,000 ಮೇಲೆ ಎಷ್ಟು ಪರ್ಸೆಂಟೇಜ್ ಮಾಡಿದ್ರೆ 36 ಬರುತ್ತೆ 10% ಮಾಡಿದ್ರೆ ಬರುತ್ತೆ ಕರೆಕ್ಟಾ 3,60,000 ಮೇಲೆ ಎಷ್ಟು ಪರ್ಸೆಂಟೇಜ್ ಅಡಿಷನಲ್ ರಿಸರ್ವ್ ಮಾಡಿದ್ರೆ ನಿಮಗೆ 36,000 ಬರುತ್ತೆ 10% ಮಾಡಿದ್ರೆ ಬರುತ್ತೆ ಹಾಗಾದ್ರೆ ಹೋದ ವರ್ಷ ಎಷ್ಟು ಪರ್ಸೆಂಟ್ ಮಾಡಿದ್ರೆ ಅಡಿಷನಲ್ ರಿಸರ್ವ್ ಹಾಗಾದ್ರೆ ಈ ವರ್ಷ ನಾವು ಈ ನೆಟ್ ಪ್ರೀಮಿಯಂ 4,75,000 ಮೇಲೆ ಎಷ್ಟು ಪರ್ಸೆಂಟ್ ಮಾಡಬೇಕು 60% ಮಾಡಬೇಕು ಅದು ಹೆಂಗ್ ಗೊತ್ತಾಯ್ತು ಹಿಂಗ್ ಗೊತ್ತಾಯ್ತು ಅರ್ಥ ಆಯ್ತಾ ಗಾಟ್ ಇಟ್ ಇಲ್ಲ ಅಂದ್ರೆ ಏನಪ್ಪ ಮಾಡ್ತಾ ಇದ್ವಿ ನಾವು ಓ ಈ ವರ್ಷ ಅಡಿಷನಲ್ ರಿಸರ್ವ್ ಇಲ್ಲ ಅಂತ ಹೇಳಿ ಬರೀ 50% ಮಾಡ್ಬಿಟ್ಟು ಮೂರು ಪಂಗನಾನ ಹಾಕೊಳ್ತಾ ಇದ್ವಿ ಎರಡು ಬೀಳಿದ್ದು ಒಂದ್ ಕೆಂಪು ಹೌದಾ ಇಲ್ಲ ಅವ್ರ ಅಡ್ಜಸ್ಟ್ಮೆಂಟ್ ಏನೇ ಕೇಳಿರೋದು ಕೀಪ್ ಸೇಮ್ ಆಸ್ 1/4/2009 ಅಂತ ಹೇಳಿದ್ದಾರೆ ಹಾಗಾದ್ರೆ ಹೋದ ವರ್ಷ ನಮ್ಮ ಹತ್ರ ಒಟ್ಟು ನೆಟ್ ಪ್ರೀಮಿಯಂ 3,60,000 ಇತ್ತು ಅದರಲ್ಲಿ 50% 1,80,000 ರಿಸರ್ವ್ ಇಟ್ಟಿದ್ವಿ ಹಾಗೆ ಇದೇ 3,60,000 ಮೇಲೆ 10% 36,000 ಅಡಿಷನಲ್ ಬೇರೆ ಇಟ್ಟಿದ್ವಿ ಹಾಗಾದ್ರೆ ಹೋದ ವರ್ಷ ಎಷ್ಟು ಪರ್ಸೆಂಟ್ ಇಟ್ಟಿದ್ವಿ ಒಟ್ಟು 60% ಇಟ್ಟಿದ್ವಿ ಈ ವರ್ಷ ಎಷ್ಟು ಇಡಬೇಕು 60% ಇಡಬೇಕು ಹಾಗಾದ್ರೆ 4,75,000 ಮೇಲೆ 60% ಎಷ್ಟು ಬರುತ್ತೆ ಹೇಳಿ 2,85,000 ಇದು ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಯ್ತಾ ಇಲ್ವೋ 2,85,000 ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆ ಹಾಗಾದ್ರೆ ಎಷ್ಟು ಹಾಕೊಳ್ಬೇಕು 69,000 ಮೈನಸ್ ಮಾಡಬೇಕು ಕರೆಕ್ಟ್ ಮಾಡಿದ್ರೆ ಆವಾಗ ಟೋಟಲ್ ಪ್ರೀಮಿಯಂ ನಮ್ಗೆ ಎಷ್ಟು ಬರುತ್ತೆ 15ರಲ್ಲಿ 9 ಹೋದ್ರೆ 6 0 4 ಇದನ್ನ ಏನಂತ ಕರೆಯೋಣ ಟೋಟಲ್ ಟೋಟಲ್ ಪ್ರೀಮಿಯಂ ಇದು ನೆಟ್ ಪ್ರೀಮಿಯಂ ಓಕೆನಾ ಕ್ಲಿಯರಾ ಇರ್ಲಿ ಇರ್ಲಿ ಪರವಾಗಿಲ್ಲ ಅರ್ಥ ಆಯ್ತು ಕ್ಲಿಯರ್ ಆಯ್ತು ಈಗ ಈಗ ನೆಕ್ಸ್ಟ್ ಯಾವ್ದಪ್ಪ ಮಾಡ್ಬೇಕು ಕ್ಲೇಮ್ಸ್ ಮಾಡ್ಬೇಕು ಎಸ್ ಅದು ಶೆಡ್ಯೂಲ್ ನಂಬರ್ 2 ಕ್ಲೇಮ್ಸ್ ಅಲ್ಲಿ ಏನ್ ಅಂತ ಏನಂತಾರೆ ತಿಳ್ಕೊಳ್ಳೋದು ಏನೂ ಇಲ್ಲ ಎಲ್ಲ ಸ್ಟ್ರೇಟ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾನೆ ಕ್ಲೇಮ್ಸ್ ಪೇ ಎಸ್ಸಪ್ಪ ಇದೆ 3,65,000 ಇದೆ ಕರೆಕ್ಟಾ ಇದೆ ನೆಕ್ಸ್ಟ್ ಆಡ್ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 31st March 2010 ಎಷ್ಟು ಕೊಟ್ಟಿದ್ದಾನೆ 42,000 ಕೊಟ್ಟಿದ್ದಾನೆ ಕರೆಕ್ಟಾ ಲೆಸ್ ಔಟ್ ಸ್ಟ್ಯಾಂಡಿಂಗ್ ಕ್ಲೇಮ್ಸ್ 1/4/2009 ಕೊಟ್ಟಿದ್ದಾರೆ ನೋಡಿ ಎಸ್ಟಿಮೇಟೆಡ್ ಲಯಬಿಲಿಟಿ ಫಾರ್ ಕ್ಲೇಮ್ಸ್ ಎಸ್ಟಿಮೇಟೆಡ್ 31,000 ಅಂತ ಹೇಳಿದಾನೆ ಕರೆಕ್ಟ್ ನಮ್ಮ ಹಾಗೆ ಏನಾದ್ರು ರೀ ಇನ್ಶೂರೆನ್ಸ್ ಏನಾದ್ರೂ ಇದೆಯಾ ಎಸ್ ಇದೆ ರಿಕವರಿ ಆಗಿದೆ ರಿಕವರಿ ಆಗಿದ್ರೆ ರೀ ಇನ್ಶೂರೆನ್ಸ್ ರಿಕವರಿ ಎಷ್ಟಾಗಿದೆ ರಿಕವರಿ 32,000 ರಿಕವರಿ ಆಗಿದೆ ಅಲ್ಲಿಗೆ ನೋಡಿ ರಿಕವರಿ ಅಂದ್ರೆ ಏನ್ ಗೊತ್ತಾ
ನಮಗೆ ಬೇರೆ ಇನ್ಶೂರೆನ್ಸ್ ಕಂಪನಿಯಿಂದ ನಾವು ರಿಕವರಿ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ನಮಗೆ ಆಗುವಂತಹ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ ಕಡಿಮೆ ಆಗುತ್ತೆ ಅರ್ಥ ಆಗ್ತಿದ್ಯಾ ನಾವು ಬೇರೆಯವರು ಕೊಟ್ರೆ ಇನ್ನ ಜಾಸ್ತಿ ಆಗುತ್ತೆ ಆಡ್ ಮಾಡಬೇಕಾಗುತ್ತೆ ರಿಕವರಿ ಮಾಡ್ಕೊಂಡ್ರೆ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಯಾವುದಪ್ಪ ಅದು ಶೆಡ್ಯೂಲ್ ನಂಬರ್ 3 ಕಮಿಷನ್ ಕಮಿಷನ್ ಎಷ್ಟಿದ್ಯಪ್ಪ ಡೈರೆಕ್ಟ್ ಬಿಸ್ನೆಸ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟಿದೆ 48,600 ಇದಕ್ಕೆ ರೀ ಇನ್ಶೂರೆನ್ಸ್ ಆಕ್ಸೆಪ್ಟ್ ಕಟ್ನ ಆಡ್ ಮಾಡಿ 1,600 ಅಮ್ಮ ಹಾಗೆ ಇದರಲ್ಲಿ 48,600 ಯಾವುದು ಡೈರೆಕ್ಟ್ ಬಿಸ್ನೆಸ್ ರೀ ಇನ್ಶೂರೆನ್ಸ್ ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್ 48,600 ಓಕೆನಾ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಬಂದು ಅಲ್ಲಿಗೆ 250,200 ಕರೆಕ್ಟ್ ಏನಮ್ಮ ರೀ ಇನ್ಶೂರೆನ್ಸ್ ಸೀಡೆಡ್ ಸೀಡೆಡ್ ಎಷ್ಟಪ್ಪ ಇದೆ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆ 2,150 ರುಪೀಸ್ ಇದೆ ಇಷ್ಟೇ ಅಲ್ವಾ ಇನ್ನೇನಾದ್ರೂ ಇದೆಯಾ ಇದೆಯಾ ಇನ್ನೇನು ಇಲ್ಲ ಶೆಡ್ಯೂಲ್ ನಂಬರ್ 4 ಏನದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು ಇದೆಯಪ್ಪ ಫಸ್ಟ್ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಇದೆ ಕರೆಕ್ಟಾ ನೋಡಿ ಒಂದೊಂದ್ಸರಿ ಏನ್ ಮಾಡ್ತಾನೆ ಗೊತ್ತಾ ಲೀಗಲ್ ಎಕ್ಸ್ಪೆನ್ಸಸ್ ಆಫ್ ಕ್ಲೇಮ್ಸ್ ಅಂತ ಹೇಳ್ತಾನೆ ಆವಾಗ ನಾವೆಲ್ಲಿ ಬರೀತೀವಿ ಶೆಡ್ಯೂಲ್ ನಂಬರ್ 2 ನಲ್ಲಿ ಹಾಕ್ತೀವಿ ಅಲ್ಲಿ ಇಲ್ಲಿ ಏನು ಹೇಳಿಲ್ಲ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಮಾತ್ರ ಕೊಟ್ಟಿದ್ದಾನೆ ಹಾಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಈವನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಷ್ಟೇ ಮೆಡಿಕಲ್ ಎಕ್ಸ್ಪೆನ್ಸಸ್ ಫಾರ್ ಕ್ಲೇಮ್ ಅಂತ ಹೇಳಿದ್ರೆ ಅದು ಕೂಡ ಕ್ಲೇಮ್ಸ್ ಅಲ್ಲೇ ಹೋಗುತ್ತೆ ಬಟ್ ಏನು ಕೊಟ್ಟಿದೆ ಇರೋದ್ರಿಂದ ಇಲ್ಲಿ ಬರುತ್ತೆ ಓಕೆನಾ ಹಾಗೆ ಬ್ಯಾಡ್ ಡೆಟ್ಸ್ ಎಸಿದ್ಯಪ್ಪ 800 ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಎಸಿದೆ 90,000 ಆಮೇಲೆ ಅಷ್ಟೇನಾ ಅಷ್ಟು ಈಗ ಇದನ್ನ ಟೋಟಲ್ ಮಾಡ 1,800 ಆಯ್ತು ಕರೆಕ್ಟಾ ಅಲ್ಲಿಗೆ ನಮಗೆ ಶೆಡ್ಯೂಲ್ ನಂಬರ್ 1 ಅಮೌಂಟ್ ಬಂತು 4,06,000 ಶೆಡ್ಯೂಲ್ ನಂಬರ್ 2 ಈಸ್ 3,44,000 ಶೆಡ್ಯೂಲ್ ನಂಬರ್ 3 48,050 ರುಪೀಸ್ ದಿಸ್ ಈಸ್ 1,800 ಕರೆಕ್ಟಾ ಇದು ಬಿಟ್ಟು ಅದರ್ ಇನ್ಕಮ್ಸ್ ಏನಾದ್ರೂ ಇದೆಯಾ ಅಂದ್ರೆ ಇದೆ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಅಂತ ಇದೆ ಎಷ್ಟಿದ್ಯಮ್ಮ 24,000 ಆಮೇಲೆ ಏನಿದೆ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದ್ಯಮ್ಮ ಅಷ್ಟೇನಾ ಈಗ ಟೋಟಲ್ ಮಾಡ ಇನ್ನೇನಿಲ್ಲ ಅಲ್ವಾ 913,1343,850,194 ನೋಡಿ ನಮಗೆ ಇನ್ಕಮ್ ಗಿಂತಲೂ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಬಂದು ನಮ್ಗೆ ಏನಾಗ್ತಾ ಇದೆ ಆಪರೇಟಿಂಗ್ ಲಾಸ್ ಬರ್ತಾ ಇದೆ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕ್ತೀನಿ ಹಾಗಾದ್ರೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು 59,850 ರುಪೀಸ್ ಅಷ್ಟು ಲಾಸ್ ಆಗ್ತಾ ಇದೆ ಅಪ್ರೋಪ್ರಿಯೇಷನ್ಸ್ ಏನು ಇಲ್ಲ ಸೊ ಹಾಗಾದ್ರೆ 59,850 ರುಪೀಸ್ ಲಾಸ್ ಅನ್ನ ಪ್ರಾಫಿಟ್ ಅನ್ನ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ಇಷ್ಟು ತುಂಬಾ ಈಸಿ ಕ್ವಶನ್ ಹೌದಾ ಆದ್ರೆ ಎಲ್ಲಿ ಮೋಸ ಹೋಗ್ತೀವಿ ಈ ಪಾಯಿಂಟ್ ಅಲ್ಲಿ ಮೋಸ ಇದೊಂದು ಮೋಸ ಹೋದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೊರಟೋಗ್ತದೆ
ಅರ್ಥ ಆಯ್ತಾ? ಓಕೆ ಬರ್ಕೊಳ್ಳಿ.